ಎಲ್ಲರಿಗೂ ನಮಸ್ಕಾರಗಳು ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸಂವೇದ ಇ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಕ್ಕಳೇ ಈ ದಿನ ನಾವು ಏಳನೇ ತರಗತಿಯ ಪ್ರಥಮ ಭಾಷೆ ಸಿರಿ ಕನ್ನಡದಲ್ಲಿ ಪದ್ಯಪಾಠವಾದಂತಹ ಬಿಡುಗಡೆಯ ಹಾಡು ಎಂಬ ಒಂದು ಪದ್ಯವನ್ನು ನಾವು ಇವತ್ತು ಕಲ್ತ್ಕೊಳ್ತಾ ಇದ್ದೀವಿ ಮಕ್ಕಳೇ ಎಲ್ಲರೂ ನಿಮ್ಮ ತರಗತಿಯ ಪಠ್ಯಪುಸ್ತಕವನ್ನು ತೆಗೆದು ಅದರ ಜೊತೆಗೆ ಒಂದು ನೋಟ್ ಪುಸ್ತಕ ಹಾಗೂ ಪೆನ್ನನ್ನು ತೆಗೆದು ಸಿದ್ಧ ಮಾಡಿ ಇಟ್ಕೊಂಡಿರಿ ಮಕ್ಕಳೇ ಹಾಗೆ ನಿಮಗೆ ಹಲವಾರು ಚಟುವಟಿಕೆಗಳನ್ನು ಕೊಡ್ತಾ ಇದ್ದೇವೆ ಆದ್ದರಿಂದ ತೆಗೆದು ಇಟ್ಕೊಳ್ಳಿ ಸಿದ್ಧ ಮಾಡಿ ಇಟ್ಕೊಂಡಿರಿ ಪ್ರಾರಂಭಿಸೋಣ ಮಕ್ಕಳೇ ಒಂದು ದೇಶಭಕ್ತಿ ಗೀತೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಈ ಹಿಂದೂ ದೇಶವು ನಮ್ಮ ಮನೆ ನಮ್ಮ ಇದು ನಮ್ಮ ಮನೆ ಈ ಹಿಂದು ದೇಶವು ನಮ್ಮ ಮನೆ नम इदु मने उत्तरी बारि हिमलय दक्षिण कन्कुमी पूर्व पश्चिमलिनीलि समुद्र पडवण मूडनबेट साली हिन्दू देशु ने ನಮ್ಮ ಮನೆ ಇದು ನಮ್ಮ ಮನೆ ದೇಶಭಕ್ತಿ ಗೀತೆಯನ್ನು ಕೇಳಿದ್ರಲ್ವ ಮಕ್ಕಳೇ ನಮ್ಮ ಭಾರತ ಎಂತಹ ಸುಂದರವಾದ ದೇಶ ಅಂತ ನಿಮಗೆ ಗೊತ್ತೇ ಇದೆ ಅಲ್ವ ಮಕ್ಕಳೇ ಈ ಭಾರತವನ್ನು ಹಿಂದೆ ಹಿಂದೆ ಇತಿಹಾಸದಲ್ಲಿ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿತ್ತು ಅನ್ನೋದನ್ನು ನಾವು ಈ ಒಂದು ಪದ್ಯದ ಮುಖಾಂತರ ತಿಳ್ಕೊಳ್ಳೋಣ ಮಕ್ಕಳೇ ನೋಡೋಣ ಮಕ್ಕಳೇ ಇಲ್ಲಿ ಪಂಜರ ಇದೆ ಪಂಜರದಲ್ಲಿ ಪಕ್ಷಿ ಕುಳಿತಿದೆ ಅಲ್ವಾ ಮಕ್ಕಳೇ ಯಾವುದೇ ಒಂದು ಏನೇ ಒಂದು ಆಸೆ ಆಕಾಂಕ್ಷೆಗಳು ಇಲ್ಲದೆ ಕುಳಿತಿದೆ ಪಂಜರದಲ್ಲಿ ಇರುವಂತಹ ಪಕ್ಷಿ ಎಲ್ಲರಿಗೂ ನಿಮಗೆ ಕಾಣಿಸ್ತಾ ಇದೆ ಅದೇ ರೀತಿ ನಮ್ಮ ಭಾರತ ದೇಶ ಭಾರತ ದೇಶ ಏನಪ್ಪ ಪಂಜರದ ಪಕ್ಷಿಗೂ ನಮ್ಮ ಭಾರತ ದೇಶಕ್ಕೂ ಏನು ಸಂಬಂಧ ಮೇಡಮ್ ಇದನ್ನು ತೋರಿಸ್ತಾ ಇದ್ದಾರಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು ಅಲ್ವಾ ಮಕ್ಕಳೇ ಸಹಜ ಎಲ್ಲರಿಗೂ ನಮ್ಮ ಭಾರತ ದೇಶವನ್ನು ಹಿಂದೆ ಬ್ರಿಟಿಷರು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ರು ಅಲ್ವ ಮಕ್ಕಳ ಎಲ್ರಿಗೂ ಪರಿಚಿತವಾಗಿರುವಂತಹ ವಿಷಯ ಇದು ಅಲ್ವ ಮಕ್ಕಳೇ ಈ ಪಂಜರದ ಪಕ್ಷಿಯನ್ನು ನಮ್ಮ ಭಾರತ ದೇಶಕ್ಕೆ ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಹೋಲಿಸಲಾಗಿದೆ ಹಾಗೆ ಪಂಜರವನ್ನು ಬ್ರಿಟಿಷರಿಗೆ ಹೋಲಿಸಲಾಗಿದೆ ಬ್ರಿಟಿಷರೆಂಬ ಪಂಜರದಲ್ಲಿ ನಮ್ಮ ಭಾರತವು ಬಂದಿಯಾಗಿತ್ತು ಆ ಬಂದಿಯಾದಂತಹ ಸಂದರ್ಭದಲ್ಲಿ ನೂರಾರು ಕಷ್ಟಗಳನ್ನು ಎದುರಿಸಬೇಕಾಯಿತು ಅನ್ನುವಂತಹ ಚಿತ್ರಣ ಈ ಒಂದು ಪ್ರಸ್ತುತ ಪದ್ಯದಲ್ಲಿ ನಮ್ಮ ಕವಿಗಳು ಅರ್ಥಪೂರ್ಣವಾಗಿ ವರ್ಣಿಸಿದ್ದಾರೆ ಮಕ್ಕಳೇ ಆ ಒಂದು ಪದ್ಯವನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಮಕ್ಕಳೇ ನೋಡೋಣ ಮಕ್ಕಳೇ ಈ ಅವಧಿಯಲ್ಲಿ ತಿಳಿದುಕೊಳ್ಳುವ ಕಲಿಕಾಂಶಗಳು ಬಿಡುಗಡೆ ಪದ್ಯದ ಆಶಯ ಅಥವಾ ಪ್ರವೇಶವನ್ನು ತಿಳಿದುಕೊಳ್ಳುವಿರಿ ಪದ್ಯವನ್ನು ರಚಿಸಿದ ಕವಿಗಳಾದ ಮುದೇನೂರು ಸಂಗಣ್ಣನವರ ಕವಿ ಕೃತಿ ಪರಿಚಯವನ್ನು ಮಾಡಿಕೊಳ್ಳುತ್ತೀರಿ ಹಾಗೆ ಪದ್ಯವಾಚನ ಮತ್ತು ಸಾರಾಂಶವನ್ನು ತಿಳಿಯುತ್ತೀರಿ ಮಕ್ಕಳೇ ಈ ಪದ್ಯದಲ್ಲಿ ಪ್ರಮುಖವಾಗಿ ಆಶಯ ಏನು ಅನ್ನೋದನ್ನು ಅಥವಾ ಪ್ರವೇಶ ಏನು ಅನ್ನೋದನ್ನು ತಿಳ್ಕೊಳ್ತೀವಿ ಹಾಗೆ ಇದರ ಉದ್ದೇಶವನ್ನು ತಿಳ್ಕೊಳ್ತೀವಿ ಪದ್ಯವನ್ನು ರಚಿಸಿದ ಕವಿಗಳಾದಂತಹ ಮುದೇನೂರು ಸಂಗಣ್ಣನವರ ಬಗ್ಗೆ ನಾವು ಇವತ್ತು ಪರಿಚಯ ಮಾಡ್ಕೊಳ್ತೀವಿ ಹಾಗೆ ಪದ್ಯವಾಚನವನ್ನು ಮಾಡ್ತೇವೆ ನೋಡೋಣ ಮಕ್ಕಳೇ ಪದ್ಯದ ಆಶಯ ಸ್ವಾತಂತ್ರ್ಯ ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು ಸ್ವಾತಂತ್ರ್ಯವಿಲ್ಲದ ಬದುಕು ನರಕಕ್ಕೆ ಸಮಾನವಾದದ್ದು ಇದು ಕೇವಲ ಮನುಕುಲಕ್ಕೆ ಮಾತ್ರ ಸೀಮಿತವಾಗಿಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಅನ್ವಯಿಸುತ್ತದೆ ಪಂಜರದ ಪಕ್ಷಿ ಕೇವಲ ಸಾಂಕೇತಿಕ ರೂಪವಾಗಿದ್ದು ಇದು ಸ್ವಾತಂತ್ರ್ಯ ವಿಹೀನರ ಬದುಕಿನ ಸಂಕೇತವಾಗಿದೆ ಅಲ್ವ ಮಕ್ಕಳೇ ನಮ್ಮ ಈ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಜನ್ಮಸಿದ್ಧ ಹಕ್ಕು ಇದು ಬರೀ ಮನುಕುಲಕ್ಕೆ ಮಾತ್ರ ಸೀಮಿತ ಅಲ್ಲ ಇದು ಪ್ರಾಣಿ ಪಕ್ಷಿ ಸಕಲ ಜೀವರಾಶಿಗಳಿಗೂ ಸಹ ಅವಶ್ಯಕತೆ ಇದೆ ಸ್ವಾತಂತ್ರ್ಯದ ಅವಶ್ಯಕತೆ ಇದೆ ಯಾಕಪ್ಪ ಬದುಕಲಿಕ್ಕೆ ಸ್ವತಂತ್ರ ರೀತಿಯಲ್ಲಿ ಬದುಕೋದಕ್ಕೆ ಸ್ವಾತಂತ್ರ್ಯ ದ ಅಗತ್ಯ ಇದೆ ಅಲ್ವ ಮಕ್ಕಳೇ ಹಾಗೆ ಪಂಜರದ ಪಕ್ಷಿ ಅನ್ನೋದು ಕೇವಲ ಸಾಂಕೇತಿಕ ರೂಪವಾಗಿದ್ದು ಇದು ಸ್ವಾತಂತ್ರ್ಯ ವಿಹೀನರ ಬದುಕಿನ ಸಂಕೇತ ಆಗಿದೆ ಅಂದರೆ ಇದು ಸ್ವಾತಂತ್ರ್ಯ ಕಳೆದುಕೊಂಡವಂತಹವರ ಬದುಕಿನ ಒಂದು ಚಿತ್ರಣವನ್ನು ನಮಗೆ ತಂದುಕೊಡ್ತಾ ಇದೆ ಕಡಲುಗಳ ರಾಣಿ ಎನಿಸಿದ ಇಂಗ್ಲೆಂಡ್ ಭಾರತಕ್ಕೆ ವ್ಯಾಪಾರಕ್ಕಾಗಿ ಆಗಮಿಸಿ ನಮ್ಮ ದೇಶವನ್ನು ತಮ್ಮ ವಶಕ್ಕೆ ಪಡೆದು ಭಾರತೀಯರನ್ನು ಪಂಜರದ ಹಕ್ಕಿಯಾಗಿ ಸ್ವಾತಂತ್ರ್ಯಹೀನರನ್ನಾಗಿಸಿದ್ದು ಒಂದು ಇತಿಹಾಸ ಅಲ್ವಾ ಮಕ್ಕಳೇ ಕಡಲುಗಳ ರಾಣಿ ಎನ್ ಎನಿಸಿದಂತಹ ಇಂಗ್ಲೆಂಡ್ ಅಥವಾ ಬ್ರಿಟಿಷ್ ದೇಶ ನಮ್ಮ ದೇಶಕ್ಕೆ ಕೇವಲ ವ್ಯಾಪಾರಕ್ಕಾಗಿ ಮಾತ್ರ ಬಂದರು ಆದರೆ ನಮ್ಮ ಇಡೀ ದೇಶವನ್ನು ತಮ್ಮ ವಶಕ್ಕೆ ಪಡೆದು ಏನು ಮಾಡಿದ್ರು ನಮ್ಮ ಭಾರತವನ್ನು ಪಂಜರದ ಹಕ್ಕಿಯನ್ನಾಗಿಸಿ ಅವರು ನಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಂಡ್ರು ಅಂತ ಹೇಳ್ತಾರೆ ಆ ನಂತರ ಭಾರತೀಯರು ಬ್ರಿಟಿಷರನ್ನು ತೊಲಗಿಸಲು ನಡೆಸಿದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಕವಿ ಪ್ರಾಕೃತಿಕ ಸನ್ನಿವೇಶಗಳೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಅಮೋಘವಾದುದು ಈ ಪ್ರಸ್ತುತ ಒಂದು ಪದ್ಯದಲ್ಲಿ ಕವಿಗಳಾದಂತಹ ಮುದೇನೂರು ಸಂಗಣ್ಣನವರು ಸ್ವಾತಂತ್ರ್ಯ ಸಂಗ್ರಾಮವನ್ನು ವಿವಿಧ ಪ್ರಾಕೃತಿಕ ಸನ್ನಿವೇಶಗಳಿಗೆ ಹೋಲಿಸಿ ಸಮೀಕರಿಸಿ ಈ ಪದ್ಯವನ್ನು ಬರೆದಿದ್ದಾರೆ ಮಕ್ಕಳೇ ಭಾರತೀಯರ ಐಕ್ಯತೆಯ ಮಂತ್ರದಿಂದ ಮಾತ್ರ ನಾವು ಸ್ವಾತಂತ್ರ್ಯ ಗಳಿಸಲು ಸಾಧ್ಯವಾಯಿತೆಂಬುದು ಬಿಡುಗಡೆಯ ಒಕ್ಕೊರಲ ಹಾಡು ಎಂಬ ವಾಕ್ಯದೊಂದಿಗೆ ಧ್ವನಿಪೂರ್ಣಗೊಳಿಸಿದ್ದಾರೆ ಅಂದರೆ ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದು ಹೇಗೆ ಎಲ್ಲರೂ ಒಕ್ಕೊರಲಿಂದ ಒಗ್ಗಟ್ಟಿನಿಂದ ಒಂದೇ ಎನ್ನುವಂತಹ ಭಾವನೆಯಿಂದ ನಾವು ಈ ಬಿಡುಗಡೆಯ ಒಂದು ಮಂತ್ರವನ್ನು ಜಪಿಸಿ ನಾವು ಸ್ವತಂತ್ರವನ್ನು ಪಡೆದವು ಹಾಗಂತ ಹೇಳ್ತಾ ಇದಕ್ಕೆ ಅವರು ತಮ್ಮ ಧ್ವನಿಯನ್ನು ಹಾಕಿದ್ದಾರೆ ಹೇಗೆ ಆ ಪದ್ಯದಲ್ಲಿ ಹೇಗೆ ವಿವಿಧ ರೀತಿಯ ಪ್ರಾಕೃತಿಕ ಸನ್ನಿವೇಶಗಳಿಗೆ ಈ ಸ್ವಾತಂತ್ರ್ಯವನ್ನು ನಾವು ಪಡೆದಂತಹ ಸ್ವಾತಂತ್ರ್ಯವನ್ನು ಏದಕ್ಕಾಗಿ ನಮ್ಮ ಭಾರತೀಯರು ತುಡಿತಾ ಇದ್ದರು ಏನಕ್ಕಾಗಿ ಚಡಪಡಿಸ್ತಾ ಇದ್ದರು ಅನ್ನೋದನ್ನು ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ ಮಕ್ಕಳೇ ಅದನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಈಗ ನಾವು ಈ ಪದ್ಯವನ್ನು ರಚಿಸಿದಂತಹ ಕೃತಿಕಾರರ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದೀವಿ ಮಕ್ಕಳೇ ಮಕ್ಕಳೇ ಇವರೇ ಮುದೇನೂರು ಸಂಗಣ್ಣನವರು ನಮ್ಮ ಪದ್ಯವನ್ನು ರಚಿಸಿದಂತಹ ಕವಿಗಳು ಮುದೇನೂರು ಸಂಗಣ್ಣನವರು ಈಗ ಅವರ ಬಗ್ಗೆ ನಾವು ತಿಳ್ಕೊಳ್ಳೋಣ ಜನ್ಮಸ್ಥಳ ಮತ್ತು ಕಾಲ ಮುದೇನೂರು ಸಂಗಣ್ಣನವರು ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಚಿಗಟೇರಿಯಲ್ಲಿ ದೊಡ್ಡ ವ್ಯಾಪಾರಿ ಹಾಗೂ ಜಮೀನ್ದಾರಿ ಕುಟುಂಬದಲ್ಲಿ ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಜನಿಸಿದರು ನಮ್ಮ ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಲ್ಲಿ ಚಿಗಟೇರಿ ಎನ್ನುವಂಥ ಸ್ಥಳದಲ್ಲಿ ಇವರು ಜನಿಸ್ತಾರೆ ಮಕ್ಕಳೇ ವಿಶೇಷತೆ ಇವರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಮಕ್ಕಳೇ ಮೂಲತಃ ಕೃಷಿಕರಾಗಿದ್ದರೂ ಸಹ ಸಾಹಿತ್ಯ ಕೃಷಿ ಮಾಡಿದ್ದಾರೆ ಬಾಲ್ಯದಿಂದಲೂ ಇವರಿಗೆ ಸಂಗೀತ ನಾಟಕದಲ್ಲಿ ಬಹಳ ಆಸಕ್ತಿ ಹೀಗಾಗಿ ಇವರಿಗೆ ಶಿವರಾಮ ಕಾರಂತ ಹಾಗೂ ಕೆ ವಿ ಸುಬ್ಬಣ್ಣನವರ ಜೊತೆ ಗೆಳೆತನವಿತ್ತು ಮಕ್ಕಳೇ ಇವರು ಮೂಲತಃ ವ್ಯವಸಾಯಗಾರರಾಗಿದ್ದರು ಕೃಷಿಕರಾಗಿದ್ದರು ಆದರೂ ಸಹ ಇವರು ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಇವರಿಗೆ ಬಾಲ್ಯದಿಂದಲೂ ಸಹ ಇವರಿಗೆ ಸಂಗೀತ ನಾಟಕ ಅಂದರೆ ಬಹಳ ಆಸಕ್ತಿ ಯಾರ ಜೊತೆ ಗೆಳೆತನ ಇತ್ತು ಅಂತಂದರೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಶಿವರಾಮ ಕಾರಂತ ಹಾಗೂ ಕೆ ವಿ ಸುಬ್ಬಣ್ಣನವರ ಜೊತೆ ಇವರು ಗೆಳೆತನವನ್ನು ಹೊಂದಿದ್ದರು ಇವರು ರಚಿಸಿದಂಥ ಕೃತಿಗಳನ್ನು ನೋಡೋಣ ಮಕ್ಕಳೇ ನವಿಲು ಕುಣಿದಾವ ಭಿಕ್ಷುಕ ಚಿತ್ರಪಟ ರಾಮಾಯಣ ಇವು ಪ್ರಮುಖ ನಾಟಕಗಳು ಯಾವ್ಯಾವುದು ಅಂತ ಗೊತ್ತಾಯ್ತಲ್ವ ಮಕ್ಕಳೇ ಆ ಹಜ್ಜ ಈ ಮೊಮ್ಮಗ ಗೊಂದಲಿಗ ದೇವೇಂದ್ರಪ್ಪನ ಹಾಡುಗಳು ಚಿಗಟೇರಿ ಪದಕೋಶ ಮೊದಲಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ ಮಕ್ಕಳೇ ಗೊತ್ತಾಯ್ತಲ್ವಾ ಅವರು ರಚಿಸಿದಂತಹ ನಾಟಕಗಳು ಹಾಗೂ ರಚಿಸಿದಂತಹ ಕೃತಿಗಳು ಇವರಿಗೆ ಬಂದಂತಹ ಪ್ರಶಸ್ತಿಗಳು ಯಾವ್ಯಾವುದು ನೋಡೋಣ ಇವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಹಾಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಎಲ್ಲರೂ ತಿಳ್ಕೊಂಡ್ರಲ್ವ ಮಕ್ಕಳೇ ಇವರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ನಾಡೋಜ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಬಂದಿದೆ ಎಲ್ಲರಿಗೂ ಗೊತ್ತಾಯ್ತಲ್ವ ಮಕ್ಕಳೇ ನಮ್ಮ ಮುದೇನೂರ ಸಂಗಣ್ಣನವರ ಪರಿಚಯವನ್ನು ಮಾಡ್ಕೊಂಡ್ವಲ್ವಾ ಈಗ ಪದ್ಯವನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ ಎಲ್ಲ ಹಾಡ್ತಿರಲ್ವಾ ಮಕ್ಕಳೇ ಪಠ್ಯಪುಸ್ತಕ ನಿಮ್ಮ ಹತ್ರ ಇದೆಯಲ್ವಾ ನನ್ನ ಜೊತೆ ಹಾಡಿ ನೀವು ನೀವು ಕೂಡ ನನ್ನ ಜೊತೆ ಹಾಡೋದಿಕ್ಕೆ ಅಭ್ಯಾಸ ಮಾಡಿ ಹಂಗಿನರ ಮನೆಯ ಮುಳ್ಳಿನಿ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತಿದೆ ಹಕ್ಕಿ ಹಂಗಿನರಮನೆಯ ಮುಳ್ಳಿನಿ ಪಂಚರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತಿದೆ ಅಕ್ಕಿ ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತ ವಿಹರಿಸಲಿ ಹರ್ಷಿಸಲಿ ಹಿಗ್ಗಿನಳು ಸೊಕ್ಕಿ ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತ ವಿಹರಿಸಲಿ ಹರ್ಷಿಸಲಿ ಹಿಗ್ಗಿನೊಳು ಸೊಕ್ಕಿ ಮಕ್ಕಳೇ ಎಲ್ಲ ಪದ್ಯವನ್ನು ಆಲಿಸಿದ್ರಲ್ವ ನೀವು ಹಾಡಿದ್ರಲ್ವ ನನ್ನ ಜೊತೆ ಈಗ ನೋಡೋಣ ಮಕ್ಕಳೇ ಅದರ ಒಂದು ಸಾರಾಂಶವನ್ನು ತಿಳ್ಕೊಳ್ಳೋಣ ಹಂಗಿನರಮನೆಯ ಮುಳ್ಳಿನಿ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತಾ ಬಿಹರಿಸಲಿ ಹರ್ಷಿಸಲಿ ಹಿಗ್ಗಿನೊಳು ಸೊಕ್ಕಿ ನೋಡೋಣ ಮಕ್ಕಳೇ ಈ ಒಂದು ಪದ್ಯದ ಸಾರಾಂಶವನ್ನು ತಿಳ್ಕೊಳ್ಳೋಣ ಹಂಗಿನರಮನೆಯ ಮುಳ್ಳಿನಿ ಪಂಜರದಲ್ಲಿ ಅಂದರೆ ಹಂಗು ಅಂದರೆ ಇನ್ನೊಬ್ಬರ ಕೈ ಕೆಳಗೆ ಇರುವಂಥದ್ದನ್ನು ನಾವು ಹಂಗು ಅಂತೀವಿ ಅಥವಾ ಋಣ ಅಂತ ಹೇಳ್ತೀವಿ ಅವರ ಆಶ್ರಯದಲ್ಲಿ ಇರುವಂಥದ್ದನ್ನು ನಾವು ಹಂಗು ಅಂತ ಹೇಳ್ತೀವಿ ಹಂಗಿನ ಅರಮನೆಯ ಅರಮನೆಯಲ್ಲಿ ಬೇರೆಯವರ ಅರಮನೆಯಲ್ಲಿದ್ದಾಗೂ ನಾವು ಅವರ ಹಂಗಿನಲ್ಲಿದ್ದಾಗೆ ಅಂತ ಇಲ್ಲಿ ಕವಿ ಹೇಳ್ತಾರೆ ಮುಳ್ಳಿನೀ ಪಂಜರದಲ್ಲಿ ಪಂಜರ ಯಾವುದು ಮುಳ್ಳಿನಲ್ಲಿ ಮುಳ್ಳಿನಿಂದ ಕೂಡಿರುವಂತಹ ಪಂಜರ ಪಂಜರ ಅಂದ್ರೇನು ಪಕ್ಷಿಗಳನ್ನ ಅಥವಾ ಪ್ರಾಣಿಗಳನ್ನ ಇಡುವಂತಹ ಬೋನು ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವ ಮಕ್ಕಳೇ ಮನೆಯ ಮುಳ್ಳಿನಿ ಪಂಜರದಲ್ಲಿ ರೆಕ್ಕೆಗಳ ಬಿಗಿ ಹಿಡಿದು ನರಳುತ್ತಿದೆ ಹಕ್ಕಿ ರೆಕ್ಕೆಗಳನ್ನು ಬಿಗಿ ಹಿಡಿದುಕೊಂಡು ನರಳುತ್ತಿದೆ ಈ ಹಕ್ಕಿ ಯಾಕಪ್ಪ ಬಿಗಿ ಹಿಡಿದುಕೊಂಡು ನರಳುತ್ತಾ ಇದೆ ಅದು ರೆಕ್ಕೆ ಬಿಚ್ಚಿ ಹಾರಾಡಿದರೆ ಅದಕ್ಕೆ ಆ ಪಂಜರದ ಪ್ರತಿಯೊಂದು ಕಂಬವು ತಾಕಿ ಅದಕ್ಕೆ ನೋವುಂಟಾಗುತ್ತೆ ಅಂದರೆ ಪಕ್ಷಿಯನ್ನು ಬಂಧಿಸ್ಬಿಟ್ಟಿದ್ದಾರೆ ಆ ಹಕ್ಕಿ ಸ್ವತಂತ್ರವಾಗಿ ಹಾರಾಡೋದಕ್ಕೆ ಅವಕಾಶವೇ ಸಿಗ್ತಾ ಇಲ್ಲ ಅಂದರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಭಾರತೀಯರು ಬ್ರಿಟಿಷ್ ಎಂಬ ಪಂಜರದಲ್ಲಿ ರೆಕ್ಕೆ ಬಿಗಿ ಹಿಡಿದು ನರಳುತ್ತಿದ್ದಂತಹ ಪಕ್ಷಿಯ ತರ ಅವರು ಬಂದಿ ಅಂತ ಕವಿ ಇಲ್ಲಿ ಒಂದು ಸಮೀಕರಣವನ್ನು ಕೊಡ್ತಾರೆ ಮಕ್ಕಳೇ ಹಾಗೆ ಕದ ಮುರಿದು ಹೊರಬಂದು ಬಾನಾಡಿಯಾಗುತ್ತವಿ ಹರಿಸಲಿ ಹರ್ಷಿಸಲಿ ಹಿಗ್ಗಿನೊಳು ಸೊಕ್ಕಿ ಅಂದ್ರೆ ಕದ ಮುರಿದು ಕದ ಅಂದ್ರೆ ಬಾಗಿಲು ಕದ ಮುರಿದು ಹೊರ ಬಂದು ಬಾನಾಡಿಯಾಗುತ್ತಾ ಬಾನಾಡಿ ಅಂದ್ರೆ ಏನು ಹಕ್ಕಿ ಆಕಾಶದಲ್ಲಿ ಹಾರುವಂತಹ ಪಕ್ಷಿ ಕದ ಮುರಿದು ಕದ ಮುರಿದು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಅಕ್ಕಿ ಬ್ರಿಟಿಷರು ನಮ್ಮನ್ನ ಬಂಧಿಸ್ಬಿಟ್ಟಿದ್ದಾರೆ ನಮ್ಮನ್ನ ತಮ್ಮ ಪಂಜರದಲ್ಲಿ ಬಂಧಿಸಿರೋದ್ರಿಂದ ನಾವು ಎಂದೂ ಅದನ್ನ ಈಚೆ ಬರೋಕ್ ಸಾಧ್ಯ ಇಲ್ಲ ಆದ್ರಿಂದ ಬಾಗಿಲನ್ನ ಮುರಿದುಕೊಂಡೇ ಹೊರಗೆ ಬರಬೇಕು ಅಂದರೆ ವಿವಿಧ ರೀತಿ ಹೋರಾಟಗಳ ಮೂಲಕ ಚಳುವಳಿಗಳ ಮೂಲಕ ಅನೇಕ ಸತ್ಯಾಗ್ರಹಗಳ ಮೂಲಕ ನಾವು ಅದನ್ನು ನಾವು ಭೇದಿಸ್ಕೊಂಡು ಬರಬೇಕು ಹೊರಬಂದು ಕದ ಮುರಿದು ಹೊರ ಬಂದು ಈ ರೀತಿಯಾಗಿ ಭಾರತೀಯರು ಮಾಡಿ ಹೊರ ಬರಬೇಕು ಬಾನಾಡಿಯಾಗುತ್ತಾ ಹಕ್ಕಿ ರೀತಿ ಹಾರಾಡುತ್ತಾ ವಿಹರಿಸಲಿ ಹರ್ಷಿಸಲಿ ಹಿಗ್ಗಿನೊಳು ಸೊಕ್ಕಿ ಅಂದರೆ ವಿಹರಿಸಲಿ ಇದ್ರೆ ಸಂಚಾರ ಮಾಡಲಿ ಸಂಚರಿಸಲಿ ಹರ್ಷಿಸಲಿ ಅಂದರೆ ಸಂತೋಷದಿಂದ ಹಿಗ್ಗಿನಳು ಅಂದರೆ ಸಂತೋಷದಿಂದ ಅಥವಾ ಸಂತಸದಿಂದ ಸೊಕ್ಕಿ ಅಂದರೆ ನಾವು ಭಾರತೀಯರು ಎಂಬುವಂಥ ಹೆಮ್ಮೆಯಿಂದ ಗರ್ವದಿಂದ ಭಾರತೀಯರು ಸ್ವತಂತ್ರರಾಗಲಿ ಅಂತ ಇಲ್ಲಿ ಕವಿ ಹೇಳ್ತಾರೆ ಅರ್ಥ ಆಯ್ತಲ್ವ ಮಕ್ಕಳೇ ಈಗ ಪದಗಳ ಅರ್ಥವನ್ನು ನೋಡೋಣ ಹಂಗು ಅಂದರೆ ಋಣ ಆಶ್ರಯ ಅಂದರೆ ಬೇರೆಯವರ ಕೈ ಕೆಳಗೆ ನಾವು ಇರೋವಂಥದ್ದು ಪಂಜರ ಅಂದ್ರೆ ಪಕ್ಷಿಗಳ ಬೋನು ಅಥವಾ ಪ್ರಾಣಿಗಳ ಬೋನು ಆಗಿರ್ಬೋದು ಬಾನಾಡಿ ಅಂದ್ರೆ ಹಕ್ಕಿ ಪಕ್ಷಿ ವಿಹರಿಸು ಅಂದ್ರೆ ಸಂಚರಿಸು ಹರ್ಷ ಅಂದ್ರೆ ಹಿಗ್ಗು ಸಂತೋಷ ಸೊಕ್ಕು ಅಂದ್ರೆ ಗರ್ವ ಜಂಬ ಪದಗಳ ಅರ್ಥ ಎಲ್ಲ ಬರ್ಕೊಳ್ಳಿ ಮಕ್ಕಳೇ ಈಗ ಪದ್ಯದ ಸಾರಾಂಶವನ್ನ ನೋಡೋಣ ಮಕ್ಕಳೇ ಹಂಗಿನ ಅರಮನೆಯ ಮುಳ್ಳಿರುವ ಪಂಜರದಲ್ಲಿ ಪಕ್ಷಿಯು ರೆಕ್ಕೆಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ನರಳುತ್ತಿದೆ ಪಕ್ಷಿಯು ಪಂಜರದ ಬಾಗಿಲನ್ನು ಮುರಿದುಕೊಂಡು ಹೊರಬಂದು ಗರ್ವದಿಂದ ಸಂತೋಷದಿಂದ ಹಾರಾಡಲಿ ಎಂದು ಕವಿ ಹೇಳಿದ್ದಾರೆ ಇಲ್ಲಿ ಸಾಂಕೇತಿಕ ಅಂತ ಮೊದಲೇ ಹೇಳಿದ್ದಾರೆ ಕವಿ ಏನಂತ ಹಂಗಿನ ಅರಮನೆ ಅಂತ ಅಂದರೆ ಬ್ರಿಟಿಷರು ನಮ್ಮನ್ನು ಬಂಧಿಸಿಟ್ಟಿದ್ದಾರೆ ಆ ವಿವಿಧ ಹೋರಾಟಗಳ ಮೂಲಕ ವಿವಿಧ ಚಳುವಳಿಗಳ ಮೂಲಕ ಅಥವಾ ವಿವಿಧ ಒಂದು ಸತ್ಯಾಗ್ರಹಗಳ ಮೂಲಕ ಹೋರಾಟಗಳ ಮೂಲಕ ನಮ್ಮ ಭಾರತೀಯರು ಹೋರಾಟದಿಂದ ಬ್ರಿಟಿಷ್ ಎಂಬ ಪಂಜರದಿಂದ ಬಿಡಿಸಿಕೊಂಡು ನಾವು ಈಚೆ ಬರಬೇಕು ಸ್ವತಂತ್ರರಾಗಬೇಕು ಸ್ವತಂತ್ರ ಹಕ್ಕಿ ರೀತಿಯಲ್ಲಿ ಆಗಬೇಕು ಅಂತ ಇಲ್ಲಿ ಕವಿ ಹೇಳ್ತಾರೆ ಮಕ್ಕಳೇ ಎಲ್ಲ ಸಾರಾಂಶವನ್ನು ಬರ್ಕೊಳ್ಳಿ ಮಕ್ಕಳೇ ನೀವೂ ಈಗ ಮುಂದಿನ ಒಂದು ಪದ್ಯ ಭಾಗವನ್ನು ನೋಡೋಣ ಮಡುಗಟ್ಟಿ ನಿಲ್ಲಿಸಿದ ನೀರುತ ಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ ಮಡುಗಟ್ಟಿ ನಿಲ್ಲಿಸಿದ ನೀರುತ ಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನಡೆವಹ ಹಾದಿ ಹುಡುಕಿ ಹಸಿದ ನೆಲವನ್ನು ತಣಿಸಿ ವಸನವ ನುಡಿಸಿ ಅಡತಡೆಯ ಗೋಡೆಗಳು ಕೆಡಹಲೈದುಡುಕಿ ಹಸಿದ ನೆಲವನ್ನು ತಣಿಸಿ ವಸನವ ನುಡಿಸಿ ಅಡೆತಡೆಯ ಗೋಡೆಗಳು ಕೆಡಹಲೈ ದುಡುಕಿ ನೋಡಿ ಮಕ್ಕಳ ಇಲ್ಲಿ ಓದೋಣ ಮಡುಗಟ್ಟಿ ನಿಲ್ಲಿಸಿದ ನೀರು ತಾ ಕೊಳೆಗೊಂಡು ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ ಹಸಿದ ನೆಲವನ್ನು ತಣಿಸಿ ಹಸಿರು ವಸನವನ್ನುಡಿಸಿ ಅಡತಡೆಯ ಗೋಡೆಗಳು ಕೆಡಹಲೈ ದುಡುಕಿ ನೋಡೋಣ ಮಕ್ಕಳೆ ಈ ಪದ್ಯದ ಒಂದು ಸಾರಾಂಶವನ್ನು ತಿಳ್ಕೊಳ್ಳೋಣ ಮಡುಗಟ್ಟಿ ನಿಲ್ಲಿಸಿದ ನೀರು ಮಡುಗಟ್ಟಿ ಏನು ನಿಂತಲ್ಲೇ ನಿಂತಿರುವಂಥ ನೀರು ಆ ನಿಂತಲ್ಲೇ ನಿಂತಿರುವಂಥ ನೀರು ಏನಾಗುತ್ತೆ ತಾ ಕೊಳೆಗೊಂಡು ಅಂದರೆ ಮಾಲಿನ್ಯಗೊಂಡು ಅದು ಅಶುದ್ಧಗೊಂಡು ಅಂತ ಕೊಳೆಗೊಂಡು ಚಡಪಡಿಸುತ್ತಿದೆ ಚಡಪಡಿಸುತ್ತಿದೆ ಅಂತಂದ್ರೇನು ಹಪ ಹಪಪಿಸುತ್ತಿದೆ ಅಥವಾ ಕುತೂಹಲದಿಂದ ಕಾಯ್ತಾ ಇದೆ ಒದ್ದಾಡ್ತಾ ಇದೆ ಯಾವುದಕ್ಕೋಸ್ಕರ ಮುನ್ನಡೆವ ಹಾದಿ ಹುಡುಕಿ ಮುಂದಕ್ಕೆ ನಾನು ಹರಿಬೇಕು ಅಂತ ಆ ದಾರಿಯನ್ನು ಹುಡುಕ್ತಾ ಇದೆ ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ ಅಂದ್ರೆ ಮುಂದೆ ಅಭಿವೃದ್ಧಿಯ ಪಥದಲ್ಲಿ ಸಾಗೋದಿಕ್ಕೆ ಚಡಪಡಿಸ್ತಿದೆ ಅಂತ ಇಲ್ಲಿ ಹೇಳ್ತಾರೆ ಕವಿ ಹಸಿದ ನೆಲವನ್ನು ತಣಿಸಿ ಹಸಿದ ನೆಲ ಅಂದ್ರೇನು ಒಣಗಿರುವಂತಹ ನೆಲ ನಾವು ಭಾರತೀಯರು ಅವರ ಕಪಿ ಮುಷ್ಟಿಯಲ್ಲಿದ್ದಾಗ ಹಸಿದ ನೆಲದ ರೀತಿ ಆಗಿದ್ವಿ ಹಸಿದ ನೆಲವನ್ನು ತಣಿಸಿ ತಣಿಸಿ ಅಂದ್ರೇನು ತಂಪು ಮಾಡಿ ತಂಪು ಮಾಡಿ ಹಸಿರು ವಸನವ ಉಡಿಸಿ ಹಸಿರು ನೋಡಿ ಪಕ್ಕದಲ್ಲಿ ಕಾಣಿಸ್ತಾ ಇದೆಯಲ್ವ ಮಕ್ಕಳೇ ಆ ಒಣಗಿದಂತಹ ನೆಲವನ್ನು ತಂಪು ಮಾಡಿದಾಗ ಅಥವಾ ನೀರನ್ನು ಹಾಯಿಸಿದಾಗ ನೋಡಿ ಸುಂದರವಾದಂತಹ ನಮಗೆ ಬೇಕಾದಂತಹ ಹಸಿರು ನಮಗೆ ಸಿಗತ್ತೆ ಹಸಿರು ವಸನವನ್ನುಡಿಸಿ ವಸ್ತ್ರವನ್ನು ಉಡಿಸಿ ಅಂದರೆ ಭೂಮಿ ತಾಯಿಗೆ ವಸ್ತ್ರವನ್ನು ಉಡಿಸಿ ಅಡೆತಡೆಯ ಗೋಡೆಗಳು ಕೆಡಹಲೈ ದುಡುಕಿ ಅಡೆತಡೆಯ ಅಂದ್ರೇನು ನಮ್ಮ ಎದುರಿಗೆ ಬಂದಂತಹ ಅಡೆತಡೆಯ ಗೋಡೆಗಳನ್ನು ನಾವು ಕೆಡಹಲೆ ಅಂದರೆ ಏನು ಬೇಕು ಕೆಳಗೆ ಬೆಳೆಸಬೇಕು ಕೆಡಬೇಕು ದುಡುಕಿ ಅಂತ ಹೇಳ್ತಾರೆ ಇಲ್ಲಿ ಕವಿಗಳು ಎಷ್ಟು ಸೊಗಸಾಗಿ ಅವರು ಇದಕ್ಕೆ ಸಮೀಕರಿಸಿದ್ದಾರೆ ಮಕ್ಕಳೇ ಹಸಿದ ನೆಲಕ್ಕೆ ಹೋಲಿಸಿದ್ದಾರೆ ಅದನ್ನು ಮುಂದೆಯುವ ಪಥದಲ್ಲಿ ಸಾಗಿಸ್ಬೇಕು ಮುಂದರಿಯುವ ಒಂದು ಅಭಿವೃದ್ಧಿಯ ಪಥಕ್ಕೆ ಸಾ ಹೋಗಬೇಕು ಅಂತೇಳಿ ಹಸಿರು ವಸಾನ ಉಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಎದುರಾಗುವಂತಹ ಎಲ್ಲರನ್ನು ನಾವು ಮೆಟ್ಟಿ ನಿಂತು ನಾವು ಸ್ವತಂತ್ರವನ್ನು ಪಡಿಬೇಕು ಅಂತ ಇಲ್ಲಿ ಕವಿಗಳು ಹೇಳ್ತಾರೆ ನೋಡೋಣ ಮಕ್ಕಳೇ ಈ ಪದಗಳ ಅರ್ಥವನ್ನು ನೋಡೋಣ ಮಡುಗಟ್ಟು ಅಂದರೆ ನಿಂತಲ್ಲೇ ನಿಂತು ಅಥವಾ ನಿಂತಲ್ಲೇ ನಿಂತಹ ನಿಂತಲ್ಲೇ ನಿಂತ ನೀರು ಹಾದಿ ಅಂದರೆ ದಾರಿ ಅಥವಾ ಮಾರ್ಗ ಪಥ ಕೊಳೆಗೊಂಡು ಗೊಂಡು ಅಂದರೆ ಮಾಲಿನ್ಯ ಗೊಂಡು ಅಥವಾ ಕಲುಷಿತ ಗೊಂಡು ಅಶುದ್ಧ ಗೊಂಡು ಇವೆಲ್ಲ ನೀವು ಬರ್ಕೋಬೇಕು ಮಕ್ಳೇ ತಣಿಸು ಅಂದರೆ ತಂಪಾಗಿಸು ವಸನ ಅಂದರೆ ವಸ್ತ್ರ ಅಥವಾ ಬಟ್ಟೆ ಕೆಡಹು ಅಂದರೆ ಬೀಳಿಸು ಅಥವಾ ಉರುಳಿಸು ಪದ್ಯದಲ್ಲಿ ಇತ್ತಲ್ವ ಮಕ್ಕಳೇ ಕೆಡಹು ಅಡೆತಡೆಯ ಗೋಡೆಗಳ ಕೆಡಹು ಅಂತ ಇತ್ತಲ್ವ ಮಕ್ಕಳೇ ಅದರ ಅರ್ಥ ಬೀಳಿಸು ಉರುಳಿಸು ಎಲ್ಲ ಬರ್ಕೊಳ್ಳಿ ಮಕ್ಕಳೇ ನಿಮ್ಮ ನೋಟ್ ಪುಸ್ತಕದಲ್ಲಿ ಈಗ ಮುಂದಕ್ಕೆ ನೋಡೋಣ ಈ ಪದ್ಯದ ಸಾರಾಂಶವನ್ನ ಮತ್ತೊಮ್ಮೆ ತಿಳಿಯೋಣ ನಿಂತಲ್ಲೇ ಮಡುಗಟ್ಟಿ ಮಾಲಿನ್ಯವಾಗಿರುವ ನೀರು ಮುಂದೆ ಸಾಗುವ ದಾರಿಯನ್ನು ಹುಡುಕಲು ಚಡಪಡಿಸುತ್ತಿದೆ ಒಣಗಿದ ನೆಲವನ್ನು ತಂಪಾಗಿಸಿ ಹಸಿರು ವಸ್ತ್ರವನ್ನು ತೊಡಿಸಬೇಕಿದೆ ಹರಿಯುವುದಕ್ಕೆ ಅಡ್ಡವಾಗಿರುವ ಗೋಡೆಗಳನ್ನು ಕೆಳಗೆ ಬೀಳಿಸಿ ಮುಂದೆ ಸಾಗಬೇಕು ಎಂದು ಕವಿ ಹೇಳಿದ್ದಾರೆ ಅಲ್ವಾ ಮಕ್ಕಳೇ ಇದರ ಉದ್ದೇಶ ಏನು ಹೇಳ್ತಾ ಇರೋವಂಥ ಉದ್ದೇಶ ಏನು ಕವಿಗಳದ್ದು ನಿಂತಲ್ಲೇ ಮಡುಗಟ್ಟಿ ಮಾಲಿನ್ಯ ಆಗೋಗಿದೆ ಯಾರು ಭಾರತೀಯರು ನಿಂತಲ್ಲೇ ಮಡುಗಟ್ಟೋಗಿದ್ದಾರೆ ಅವರಿಗೆ ಗುರಿ ಉದ್ದೇಶಗಳು ಏನೂ ಇಲ್ಲ ಆಸೆ ಆಕಾಂಕ್ಷೆಗಳು ಏನೂ ಇಲ್ಲ ಆಶಾಕಿರಣಗಳು ಕಿರಣಗಳು ಅವ್ರ ಬದುಕಿನಲ್ಲಿಲ್ಲ ಆ ಮುಂದೆ ಸಾಗುವ ದಾರಿಯನ್ನ ಹುಡುಕ್ತಾ ಇದ್ದಾರೆ ಭಾರತೀಯರು ಯಾರ ಕೈ ಕೆಳಗಿದ್ದಾಗ ಬ್ರಿಟಿಷರು ಕೈ ಕೆಳಗಿದ್ದಾಗ ಬ್ರಿಟಿಷರ ಕೈ ಕೆಳಗಿದ್ದಾಗ ಆಗ ಹೇಗಿರಬೇಕು ಅದಕ್ಕೆ ಒಣಗಿದನ್ನೆಲ್ಲವನ್ನು ತಂಪಾಗಿಸಿ ಆ ರೀತಿಯಾದಂತಹ ಒಂದು ತಂಪಾಗಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ನಾವು ಬಂದಂತಹ ಅಡ್ಡ ಗೋಡೆಗಳನ್ನೆಲ್ಲ ಕೆಡವಿ ನಾವು ಮುಂದೆ ಸಾಗಿ ನಮ್ಮ ಸ್ವತಂತ್ರವನ್ನು ನಾವು ಪಡೀಬೇಕು ಅಂತ ಇಲ್ಲಿ ಹೇಳ್ತಾರೆ ಕವಿಗಳು ಈ ಸಾರಾಂಶವನ್ನೆಲ್ಲ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ ಹಾಂ ಈಗ ಮುಂದಿನ ಪದ್ಯ ಭಾಗಕ್ಕೆ ನಾವು ಹೋಗೋಣ ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಹದ್ದಿನಳು ಗೊಣಗುತಿ ಇನ್ನು ಈ ಬಂಧನ ಸಾಕು ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಹದ್ದಿನಳು ಗೊಣಗುತಿ ಇನ್ನು ಈ ಬಂಧನ ಸಾಕು ಕನಲಿ ಕೆಂಗಿಡಿಯುಗುಳಿ ಪಂಜರಗಳ ನೆತ್ತುತಿ ಹಸೆರೆಯಿಂದ ನಾಜಿಗಿದು ಸದರೇರಬೇಕು ಕನಲಿ ಕೆಂಗಿಡಿಯುಗುಳಿ ಪಂಜರಗಳ ನೆತ್ತುತಿ ಸೆರೆಯಿಂದ ನಾಜಿಗಿದು ಜಿಗಿದು ಇರಬೇಕು ಹಾಡದ್ರಲ್ವ ಮಕ್ಕಳೇ ನನ್ನ ಜೊತೆ ನೀವು ನೋಡೋಣ ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಹದ್ದಿನೊಳು ಗೊಣಗುತಿಹ ಇನ್ನು ಈ ಬಂಧನ ಸಾಕು ಕನಲಿ ಕೆಂಗಿಡಿಯುಗುಳಿ ಪಂಜರಗಳ ನೆತ್ತುತಿಹ ಸೆರೆಯಿಂದ ನಾಜಿಗಿದು ಜಿಗಿದು ಇರಬೇಕು ಪದ್ಯಭಾಗದ ಒಂದು ಸಾರಾಂಶವನ್ನು ತಿಳ್ಕೊಳ್ಳೋಣ ನೋಡಿ ಸುತ್ತಿಟ್ಟು ಮೃಗರಾಜ ಹತ್ತಡಿಯ ಹದ್ದಿನೋಳು ಸುತ್ತಿಟ್ಟು ಸುತ್ತಾ ಇದ್ದಾನೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಏನು ಮೃಗರಾಜ ಅಂದರೆ ಯಾರೋ ನಿಮಗೆ ಗೊತ್ತಿದೆ ಸಿಂಹ ಸಿಂಹ ಹತ್ತಡಿಯ ಹೊದ್ದಿನೊಳು ಹತ್ತಡಿ ಇರ್ತಕ್ಕಂಥ ಹದ್ದು ಅಂದರೆ ಇಲ್ಲಿ ಗಡಿ ಸೀಮೆ ಅಂತ ಹೇಳ್ತೀವಿ ಬಾರ್ಡರ್ ಅಂತ ಹೇಳ್ತೀವಲ್ಲ ಅದು ಆ ಸೀಮೆಯ ಆ ಗಡಿಯಲ್ಲಿ ಹತ್ತಡಿ ಇದೆ ಆ ಗಡಿ ಆ ಗಡಿಯ ಒಳಗೆ ಇವನು ಸುತ್ತಾಡ್ತಾ ಇದ್ದಾನೆ ಒದ್ದಾಡ್ತಾ ಇದ್ದಾನೆ ಗೊಣಗ್ತಾ ಇದ್ದಾನೆ ಏನಂತ ಗೊಣಗ್ತಾ ಇದ್ದಾನೆ ಇನ್ನು ಈ ಬಂಧನ ಸಾಕು ಇನ್ನು ಈ ಬಂಧನ ನನಗೆ ಸಾಕಪ್ಪ ಅಂತ ಹೇಳ್ತಾನೆ ಅಂದರೆ ಇಲ್ಲಿ ಬ್ರಿಟಿಷರನ್ನ ಏನು ಮತ್ತೆ ನುಡಿಯಲ್ಲಿ ಹತ್ತಡಿಯ ಹದ್ದಿಗೆ ಹೋಲಿಸಿದ್ದಾರೆ ಕವಿ ಬ್ರಿಟಿಷರ ಆಳ್ವಿಕೆಯನ್ನ ಹತ್ತಡಿಯ ಹದ್ದಿಗೆ ಹೋಲಿಸಿದ್ದಾರೆ ಮೃಗರಾಜನನ್ನ ಸಿಂಹವನ್ನ ಭಾರತೀಯರಿಗೆ ಹೋಲಿಸಿದ್ದಾರೆ ಎಷ್ಟು ಚೆನ್ನಾಗಿ ವರ್ಣಿಸಿದಾರಲ್ವ ಮಕ್ಕಳೇ ನಮ್ಮ ಕವಿಗಳು ಇನ್ನು ಈ ಬಂಧನ ಸಾಕು ಅಂತ ಹೇಳ್ತಾರೆ ಹಾಗೆ ನೋಡೋಣ ಕನಲಿ ಕೆಂಗಿಡಿಯುಗುಳಿ ಕನಲಿ ಅಂದ್ರೆ ಕೋಪಗೊಳ್ಳುತ್ತಾ ಆವೇಶಗೊಳ್ಳುತ್ತಾ ಅಥವಾ ಕೋಪಗೊಳ್ಳುತ್ತಾ ಕೆಂಗಿಡಿ ಯುಗುಳಿ ಕೆಂಗಿಡಿ ಅಂದ್ರೆ ನೋಡಿ ಮಕ್ಕಳೇ ಬೆಂಕಿಯ ಕಿಡಿ ಹೇಗೆ ಕಾಣಿಸ್ತಾ ಇದೆ ಅಲ್ವಾ ಅಂದ್ರೆ ಅಷ್ಟು ಕ್ರೋಧ ಅಷ್ಟು ಆವೇಶ ಅಷ್ಟು ಕೋಪ ಭಾರತೀಯರಿಗೆ ಇತ್ತು ಯಾಕಂದ್ರೆ ಬ್ರಿಟಿಷರ ದೌರ್ಜನ್ಯಗಳನ್ನು ಬ್ರಿಟಿಷರ ಕಾನೂನು ರೀತಿ ನೀತಿಗಳನ್ನು ನಾವು ಸಹಿಸ್ಕೊಳಕ್ಕಾಗ್ತಿರ್ಲಿಲ್ಲ ವಿಧಿಯಲ್ಲದೆ ಸಹಿಸ್ಕೋಬೇಕಾಗ್ತಾ ಇತ್ತು ಅದನ್ನು ಅವರು ಕೋಪದಿಂದ ಆವೇಶದಿಂದ ಅದನ್ನು ಹೊರಹೊಮ್ಮಿಸ್ತಾ ಇದ್ದರು ಭಾರತೀಯರು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಕಣ್ಣಲ್ಲಿ ಕೋಪಗುಳ್ಳುತ್ತಾ ಕಾರುತ್ತಾ ಪಂಜರಗಳ ನೆತ್ತುತ್ತಿಹಾ ಪಂಜರಗಳನ್ನು ಎತ್ತುತ್ತಾ ಏನು ಮಾಡ್ತಾರೆ ಪ್ರತಿಭಟಿಸ್ತಾ ಸೆರೆಯಿಂದ ನಾ ಜಿಗಿದು ಸದರೇ ಆ ಸೆರೆಮನೆ ಬಂಧನದಿಂದ ನಾ ಆಚೆ ಜಿಗದು ಪಂಜರದಿಂದ ಆಚೆ ಜಿಗದು ನಾ ಸದರೇ ಇರಬೇಕು ಅಂದರೆ ನಾನು ಸ್ವತಂತ್ರನಾಗಬೇಕು ಬಂಧಮುಕ್ತನಾಗಬೇಕು ಅಥವಾ ನಾನು ಆ ಅಂಗಳವನ್ನು ಸೇರಬೇಕು ಈ ಪಂಜರದಿಂದ ಬಂಧ ಮುಕ್ತನಾಗಿ ನಾನು ಅಂಗಳವನ್ನು ಸೇರಬೇಕು ಅಥವಾ ನಾನು ಸ್ವತಂತ್ರನಾಗಬೇಕು ಅಂತ ಈ ಮೃಗರಾಜ ಹೇಳ್ತಾ ಇದ್ದಾನೆ ಗೊಣಗ್ತಾ ಇದ್ದಾನೆ ಅಂತ ಕವಿಗಳು ಈ ಪದ್ಯ ಭಾಗದಲ್ಲಿ ವಿವರಿಸಿದ್ದಾರೆ ಮಕ್ಕಳೇ ಅಂದರೆ ನಮ್ಮ ಭಾರತೀಯರು ಅವರ ದೌರ್ಜನ್ಯಕ್ಕೆ ಸಹಿಸಿ ಸಹಿಸಿ ಸಾಕಾಗದೆ ಅವ್ರು ಏನು ಮಾಡ್ತಿದ್ರು ಪ್ರತಿರೋಧವನ್ನು ತೋರಿಸ್ತಾ ಇದ್ರು ನೋಡೋಣ ಮಕ್ಕಳೇ ಪದಗಳ ಅರ್ಥವನ್ನು ನೋಡೋಣ ಮೃಗರಾಜ ಅಂದರೆ ಗೊತ್ತಿದೆ ನಿಮಗೆ ಸಿಂಹ ಹದ್ದು ಅಂದರೆ ಗಡಿ ಅಥವಾ ಸೀಮೆ ಈ ಪದ್ಯದಲ್ಲಿ ಹದ್ದು ಹದ್ದು ಮೀರಿ ಅಂತ ಹದ್ದು ಅಂದ್ರೆ ಗಡಿ ಅಥವಾ ಸೀಮೆ ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ಇರುವಂತಹ ಗಡಿ ಒಂದು ಜಿಲ್ಲೆಗೂ ಇನ್ನೊಂದು ಜಿಲ್ಲೆಗೂ ಇರುವಂತಹ ಗಡಿ ಅಂತ ಹೇಳ್ತೀವಲ್ಲ ಅದು ಹಾಗೆ ಇನ್ನೊಂದು ಹದ್ದು ಇದೆ ಹದ್ದು ಅಂದ್ರೆ ಪಕ್ಷಿ ಗೊತ್ತಿದೆಯಲ್ವ ಮಕ್ಳೆ ಆ ಈ ಪದ್ಯದಲ್ಲಿ ಹದ್ದು ಅಂದರೆ ಸೀಮೆ ಅಥವಾ ಗಡಿ ಕನಲಿ ಅಂದ್ರೆ ಕೋಪಗೊಳ್ಳು ಕನಲಿ ಅಂದ್ರೇನು ಕೋಪಗೊಳ್ಳೋದು ಕೆಂಗಿಡಿ ಅಂದರೆ ಕೆಂಪಾದ ಬೆಂಕಿ ಚಿತ್ರದಲ್ಲಿ ನೋಡಿದ್ರಲ್ವಾ ಮಕ್ಳೆ ಕೆಂಪಾದ ಬೆಂಕಿ ಹಾಗೆ ಸದರೇರು ಅಂದರೆ ಅಂಗಳ ಸೇರುವುದು ಅಂಗಳ ಸೇರೋದೇನೋ ಪಂಜರದಿಂದ ನಾನು ಜಿಗಿದು ಅಂಗಳವನ್ನ ಸೇರುವೆನೋ ಅಂತ ಹೇಳುತ್ತೆ ಹೇಳ್ತಾರೆ ಸೆರೆ ಅಂದರೆ ಬಂಧನ ಈ ಪದಗಳ ಅರ್ಥವನ್ನು ನೀವು ನೋಟ್ ಪುಸ್ತಕದಲ್ಲಿ ಬರ್ಕೊಳ್ಳಿ ಮಕ್ಕಳೇ ಹಾಗೆ ಈ ಪದ್ಯದ ಒಂದು ಸಾರಾಂಶವನ್ನು ತಿಳ್ಕೊಳ್ಳೋಣ ಮತ್ತೊಮ್ಮೆ ಹತ್ತಡಿಯ ಎತ್ತರದ ಗಡಿಯೊಳಗೆ ಸುತ್ತುತ್ತಿರುವ ಸಿಂಹವು ಈ ಬಂಧನ ಸಾಕು ಎಂದು ಕೋಪಗೊಳ್ಳುತ್ತಾ ಆವೇಶದಿಂದ ಪಂಜರಗಳನ್ನು ಎತ್ತುತ್ತಾ ಈ ಸೆರೆಮನೆಯಿಂದ ನಾನು ಹೊರಬಂದು ಬಂಧಮುಕ್ತವಾಗಬೇಕು ಎಂದು ಕವಿ ಹೇಳಿದ್ದಾರೆ ಅಲ್ವಾ ಮಕ್ಕಳೇ ಇವಾಗ ಅರ್ಥ ಆಯ್ತಲ್ವಾ ಹತ್ತಡಿಯ ಎತ್ತರದ ಗಡಿಯೊಳಗೆ ಸುತ್ತುತ್ತಿರುವಂತಹ ಸಿಂಹವು ಈ ಬಂಧನ ನನಗೆ ಸಾಕು ಅಂತಹ ಕೋಪ ಆವೇಶದಿಂದ ಪಂಜರಗಳನ್ನು ಎತ್ತುತ್ತಾ ನಾನು ಈ ಸೆರೆಮನೆಯಿಂದ ಆಚೆ ಬಂದು ಬಂಧಮುಕ್ತವಾಗಬೇಕು ಅಥವಾ ಸ್ವತಂತ್ರನಾಗಬೇಕು ಅಂದರೆ ನಮ್ಮ ದೇಶಕ್ಕೆ ನಾವು ಸ್ವಾತಂತ್ರ್ಯ ಪಡೆಯೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀವಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅನ್ನೋದನ್ನು ಇದನ್ನು ಹೇಳೋಕ್ಕೆ ಹೊರಟಿದ್ದಾರೆ ಮಕ್ಕಳೇ ಬಿಡುಗಡೆಯ ಹಾಡು ಅನ್ನುವಂತಹ ಪದ್ಯದ ಮೂರು ಪದ್ಯ ಭಾಗಗಳನ್ನು ನಾವು ಇವತ್ತು ತಿಳ್ಕೊಂಡಿದ್ದೀವಿ ವಿರುದ್ಧಾರ್ಥಕ ಪದಗಳನ್ನು ನೋಡೋಣ ಮಕ್ಕಳೇ ಸ್ವತಂತ್ರ ಹಿಗ್ಗು ಮುನ್ನಡೆ ಕಟ್ಟು ತಾಳ್ಮೆ ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ನಾವು ನೋಡೋಣ ಸ್ವತಂತ್ರ ಪರತಂತ್ರ ಹಿಗ್ಗು ಕುಗ್ಗು ಮುನ್ನಡೆ ಹಿನ್ನಡೆ ಕಟ್ಟು ಕೆಡವು ತಾಳ್ಮೆ ದುಡುಕು ಪದಗಳ ವಿರುದ್ಧಾರ್ಥಕ ಪದಗಳನ್ನೆಲ್ಲ ಬರ್ಕೊಳ್ಳಿ ಮಕ್ಕಳೇ ನಿಮ್ಮ ನೋಟ್ ಪುಸ್ತಕದಲ್ಲಿ ಮೌಲ್ಯಮಾಪನ ಚಟುವಟಿಕೆಗೆ ಬಂದಿದ್ದೇವೆ ನಾವು ಈಗ ನಾವು ಏನು ಮೂರು ಪದ್ಯಭಾಗಗಳನ್ನು ತಿಳ್ಕೊಡ್ವಿ ಅದರ ಎ ಅದನ್ನು ನಾವು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀವಿ ಅನ್ನೋದನ್ನು ನಾವು ಇದರಲ್ಲಿ ನೋಡೋಣ ಮಕ್ಕಳೇ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದೇ ಪ್ರಶ್ನೆ ನೋಡೋಣ ಪಂಜರದ ಪಕ್ಷಿ ಯಾವುದರ ಸಂಕೇತವಾಗಿದೆ ಪಂಜರದ ಪಕ್ಷಿ ಯಾವುದರ ಸಂಕೇತವಾಗಿದೆ ನೆನಪು ಮಾಡ್ಕೊಳ್ಳಿ ಪಂಜರದ ಪಕ್ಷಿಯು ಸ್ವಾತಂತ್ರ್ಯ ಕಳೆದುಕೊಂಡವರ ಬದುಕಿನ ಸಂಕೇತವಾಗಿದೆ ಅಲ್ವ ಮಕ್ಕಳೇ ಪಂಜರದ ಪಕ್ಷಿಯು ಸ್ವಾತಂತ್ರ್ಯವನ್ನು ಕಳೆದುಕೊಂಡವರ ಬದುಕಿನ ಸಂಕೇತವಾಗಿದೆ ಹಾಗೆ ನೋಡೋಣ ಹಂಗಿನ ಅರಮನೆಯಲ್ಲಿ ಹಕ್ಕಿ ಹೇಗೆ ನರಳುತ್ತಿದೆ ಏನು ಉತ್ತರ ಇದಕ್ಕೆ ನೆನಪು ಮಾಡ್ಕೊಳ್ಳಿ ಮೊದಲನೇ ಪದ್ಯ ಭಾಗದಲ್ಲಿ ನೀವು ತಿಳ್ಕೊಂಡ್ರಿ ನೋಡೋಣ ಉತ್ತರ ಹಂಗಿನ ಅರೆಮನೆಯಲ್ಲಿ ಹಂಗಿನ ಅರಮನೆಯಲ್ಲಿ ಹಕ್ಕಿ ರೆಕ್ಕೆಗಳನ್ನು ಬಿಗಿ ಹಿಡಿದುಕೊಂಡು ನರಳುತ್ತಿದೆ ಅಲ್ವಾ ಮಕ್ಕಳೇ ಬರ್ಕೊಳ್ಳಿ ಎಲ್ಲ ನಿಮ್ಮ ನೋಟ್ ಪುಸ್ತಕದಲ್ಲಿ ಈಗ ಮುಂದೆ ನೋಡೋಣ ಮೌಲ್ಯಮಾಪನ ಚಟುವಟಿಕೆಯಲ್ಲಿ ಮತ್ತೊಂದು ಭಾಗ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳೊಂದಿಗೆ ಭರ್ತಿ ಮಾಡಿ ನೋಡೋಣ ಮಕ್ಕಳೇ ಒಂದೇ ಬಿಟ್ಟ ಸ್ಥಳ ಏನಿದೆ ಅಂತ ಚಡಪಡಿಸುತ್ತಿದೆ ಡ್ಯಾಶ್ ಹಾದಿ ಹುಡುಕಿ ಎಸ್ ಮುನ್ನಡೆವ ಅಲ್ವಾ ಮಕ್ಕಳೇ ಮುನ್ನಡೆವ ಹಾದಿ ಹುಡುಕಿ ಎರಡನೇ ನೋಡೋಣ ಸೆರೆಯಿಂದ ನಾ ಡ್ಯಾಶ್ ಸದರೇರಬೇಕು ಏನು ಉತ್ತರ ಇದಕ್ಕೆ ಪದ್ಯದಲ್ಲಿದೆ ಜಿಗಿದು ಸೆರೆಯಿಂದ ನಾ ಜಿಗಿದು ಸದರೇರಬೇಕು ಅಲ್ವ ಮಕ್ಕಳೇ ಈಗ ಗೃಹಪಾಠದ ಹಂತಕ್ಕೆ ಬಂದಿದ್ದೀವಿ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಪದ್ಯಭಾಗಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಇದಕ್ಕೆ ನೀವು ಮನೆಯಲ್ಲಿ ಉತ್ತರವನ್ನು ಬರೆದು ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸಿ ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿಹರಿಸಲು ಏನು ಮಾಡಬೇಕು ಬರ್ಕೊಳ್ಳಿ ಮಕ್ಕಳೆಲ್ಲ ನೋಟ್ ಪುಸ್ತಕದಲ್ಲಿ ಹಾಗೆ ಎರಡನೇ ಪ್ರಶ್ನೆ ಮೃಗರಾಜ ಏನೆಂದು ಗೊಣಗುತ್ತಿದೆ ಮೃಗರಾಜ ಏನೆಂದು ಗೊಣಗುತ್ತಿದೆ ನಿಮ್ಮೂರೂ ಪದ್ಯಭಾಗಗಳನ್ನು ಓದಿಕೊಂಡು ನೀವು ನಾ ಹೇಳಿದ್ದನ್ನು ನೆನಪಿಸ್ಕೊಂಡು ಅದಕ್ಕೆ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸಿ ರೈಟ್ ಹಾಕ್ಸ್ಕೊಳ್ಳಿ ಒಂದು ಚಟುವಟಿಕೆಯನ್ನು ಕೊಡ್ತೀನಿ ಮಕ್ಕಳೇ ನಮ್ಮ ದೇಶದ ಬಾವುಟದ ಚಿತ್ರವನ್ನು ಬರೆದು ಚಿತ್ರಕ್ಕೆ ಸೂಕ್ತ ಬಣ್ಣವನ್ನು ಹಚ್ಚಿರಿ ಹಾಗೆ ಎರಡನೇ ಪ್ರಶ್ನೆ ಈ ಪದ್ಯವನ್ನು ಗೆಳೆಯರೊಂದಿಗೆ ಒಟ್ಟಾಗಿ ಹಾಡಿ ಈ ಪದ್ಯವನ್ನು ಈಗ ನಾವು ಏನು ಮೂರು ಪದ್ಯ ಭಾಗಗಳನ್ನು ತಿಳ್ಕೊಂಡ್ವಿ ಅದನ್ನು ಗೆಳೆಯರೊಂದಿಗೆ ಸೇರಿಕೊಂಡು ಒಟ್ಟಾಗಿ ಹಾಡಿ ಅಭ್ಯಾಸ ಮಾಡಿ ಹಾಗೆ ಮುಂದಿನ ತರಗತಿಯಲ್ಲಿ ಮತ್ತೆ ಇನ್ನೂ ಮೂರು ಪದ್ಯಭಾಗಗಳಿವೆ ಅದನ್ನು ನಾವು ಕಲ್ತ್ಕೊಳ್ಳೋಣ ಮಕ್ಕಳೇ ಮುಂದಿನ ತರಗತಿಗೆ ಕಾಯ್ತಾಯಿರಿ ಪದ್ಯಪಾಠ ಮುಂದುವರಿಯುವುದು ಧನ್ಯವಾದಗಳು ನಾನು ನಾಗರತ್ನಮ್ಮ ಸಹ ಶಿಕ್ಷಕಿ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆ ಪಾಪರೆಡ್ಡಿಪಾಳ್ಯ ಬೆಂಗಳೂರು ದಕ್ಷಿಣ ವಲಯ ಒಂದು ಧನ್ಯವಾದಗಳು